ವೀಕ್ಷಕರೇ, ನೀವೇನಾದ್ರು ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾರೆ, ಇಲ್ಲಿ ಕಾಣ್ತಾ ರೆಡ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ನಾನು ಪ್ರಕಾಶ್ ವೈ ಎಂ, ಕನ್ನಡ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಿಮೇಲ್ ಅಕೌಂಟನ್ನು 2-ಸ್ಟೆಪ್ ವೆರಿಫಿಕೇಷನ್ ಯಾವ ಥರ ಮಾಡೋದು ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದರಿಂದ ನಿಮಗೆ ಲಾಭ ಏನು ಅಂದರೆ, ನೀವು ಫೇಸ್ಬುಕ್ ಆಗಿರ್ಬೋದು ಅಥವಾ ಒಂದು ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಈ ಥರ ನೀವು ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳೇನಿದೆ ಇದನ್ನು ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಫಸ್ಟು ನೀವು ನಿಮ್ಮ ಇಮೇಲನ್ನೇ ಹಾಕಬೇಕಾಗುತ್ತೆ. ಅಂದರೆ ನೀವು ನಿಮ್ಮ ಇಮೇಲ್ ಮುಖಾಂತರನೇ ಈ ಒಂದು ಅಕೌಂಟ್ಗಳನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ, ಅಂದರೆ ಹ್ಯಾಕ್ ಆಗದಿರೋ ಥರ ನೀವು ಇದನ್ನು ಸೇಫ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಇಷ್ಟು ನಾನು ಇವಾಗ ಏನು ಹೇಳಿದೆ, ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಟ್ವಿಟರು ಈ ಎಲ್ಲನೂ ನೀವು ಸೇಫಾಗಿ ಇಟ್ಕೋಬೋದು ಫಸ್ಟು. ಯಾಕೆಂದರೆ ಈ ಎಲ್ಲನೂ ನೀವು ಓಪನ್ ಮಾಡಿರೋ ಜಿಮೇಲಿಂದನೇ. ಜಿಮೇಲ್ ಅಕೌಂಟನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಗೆ ಇಷ್ಟು ನೀವು ಸೇಫಾಗಿ ಇಡ್ಬೋದು. ಈ 2-ಸ್ಟೆಪ್ ವೆರಿಫಿಕೇಷನ್ ಯಾವ ಥರ ಕೆಲಸ ಮಾಡೋದಂದರೆ, ನಿಮ್ಮ ಮೊಬೈಲ್ ಮುಖಾಂತರನೇ ಅದು ಕೆಲಸ ಮಾಡೋದು. ನೀವೇನೀಗ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ, ಈ ಎರಡನ್ನು ಬಿಟ್ಟು ನೀವು ಬೇರೆ ಕಡೆ ಎಲ್ಲೇ ಒಂದು ನಿಮ್ಮ ಅಕೌಂಟನ್ನು ನೀವು ಲಾಗಿನ್ ಆದರೆ ಬೇರೆ ಯಾರನ್ನು ನಿಮ್ಮ ಒಂದು ನಂಬರ್ಗೆ ಒಂದು OTP ನಂಬರ್ ಬರುತ್ತೆ. ನೀವು ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ, ಆ ನಂಬರ್ಗೆ ಅಂತ ಒಂದು ಮೆಸೇಜ್ ಬರುತ್ತೆ, ನಿಮಗೆ ಒಂದು OTP ಬರುತ್ತೆ. ಆ OTP ಹಾಕಿದ್ರೆ ಮಾತ್ರ ನಿಮ್ಮ ಅಕೌಂಟು ಓಪನ್ ಆಗುತ್ತೆ. ನಿಮ್ಮ ಅಕೌಂಟು ಮತ್ತೆ ನಿಮ್ಮ ಪಾಸ್ವರ್ಡ್ ಬೇರೆ ಯಾರಿಗೆ ಸಿಕ್ಕೋರು ಏನು ಮಾಡ್ಕೊಂಡೋಗಲ್ಲ ಅವರು. ಈ ಒಂದು ನಿಮ್ಮ ನಂಬರ್ಗೆ OTP ಏನು ಬರುತ್ತೆ, ಇದನ್ನು ಎಂಟರ್ ಮಾಡಿದ್ರೇ ಅವರು ನಿಮ್ಮ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಸಾಧ್ಯ. ಇದು ಕಂಪ್ಲೀಟ್ ಸೇಫು. ಯಾವ ಹ್ಯಾಕರ್ಸ್ಗಳೂ 2-ಸ್ಟೆಪ್ ವೆರಿಫಿಕೇಷನ್ ಮಾಡಿದ್ರೆ ನಿಮ್ಮೊಂದು ಜಿಮೇಲ್ನ ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕೆಲಸ ಮಾಡಿಕೊಂಡ್ರೆ ನೀವು ನಿಮ್ಮ ಫೇಸ್ಬುಕ್ಕು, ವಾಟ್ಸಪ್ಪು ಮತ್ತು ಜಿಮೇಲು ಎಲ್ಲನೂ ಸೇಫ್ ಆಗಿರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾರೆ ದಯವಿಟ್ಟು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಳ್ಳೋಣ. ಫಸ್ಟು ನಿಮ್ಮ ಗೂಗಲಿಂದ ಮೈ ಅಕೌಂಟ್ ಜಿಮೇಲ್ ಅಂತ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ಮೈ ಅಕೌಂಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲೇ ಮೊದಲನೇ ಕಾಣ್ತಾ ಇದೆಯಲ್ಲ ಸೈನ್ ಇನ್ ಆ್ಯಂಡ್ ಸೆಕ್ಯೂರಿಟಿ ಅಂತ, ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡಿದ ನಂತರ ಸ್ವಲ್ಪ ನೀವು ಕೆಳಗಡೆ ಬನ್ನಿ. ನೀವಿಲ್ಲಿ ನೋಡ್ಬೋದು 2-ಸ್ಟೆಪ್ ವೆರಿಫಿಕೇಷನ್ ಅಂತ ಕಾಣ್ತಾ ಇದೆಯಲ್ಲ, ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಆ ಒಂದು ಜಾಗನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪಾಸ್ವರ್ಡ್ ಏನಿದೆ ಅದನ್ನು ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಇಮೇಲ್ ಪಾಸ್ವರ್ಡ್ ಏನಿದೆ ಆ ಜಿಮೇಲ್ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಕೊಡಿ. ನಂತರ ನೀವು ಕಡೆಯಲ್ಲಿ ನೋಡ್ಬೋದು ಡೋಂಟ್ ಯೂಸ್ ಪ್ರಾಂಪ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಕಂಟ್ರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಜಾಗದಲ್ಲಿ ಬಂದು ಕಂಟ್ರಿನ ಸೆಲೆಕ್ಟ್ ಮಾಡಿದ ನಂತರ ಪಕ್ಕದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಅಂದರೆ ನೀವು ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿದ್ದೀರಾ ಜಿಮೇಲಿಗೆ ಆ ಒಂದು ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಮೆಸೇಜ್ ಮತ್ತು ಫೋನ್ ಕಾಲ್ ಅಂತ ಇದೆ. ನೀವು ಟೆಕ್ಸ್ಟ್ ಮೆಸೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಟೆಕ್ಸ್ಟ್ ಅಂದರೆ ಮೆಸೇಜ್ ಮುಖಾಂತರ ನಿಮಗೆ ಬೇರೆ ಯಾರೇ ನಿಮ್ಮ ಒಂದು ಜಿಮೇಲ್ನ ಬೇರೆ ಕಡೆಯಿಂದ ನೀವು ಯಾರಾದರೂ ಎಂಟರ್ ಮಾಡಿದ್ರೆ, ಅಂದರೆ ಲಾಗಿನ್ ಆದರೆ ನಿಮಗೆ ಈ ಒಂದು ನಂಬರ್ಗೆ ಮೆಸೇಜ್ ಬರುತ್ತೆ. ಅಂದರೆ ಒಂದು ಟೈಮ್ OTP ಬರುತ್ತೆ, ಒಂದು ಟೈಮ್ ಪಾಸ್ವರ್ಡ್ ಬರುತ್ತೆ. ಆ ಒಂದು ಪಾಸ್ವರ್ಡನ್ನು ಹಾಕೋರೆ ಮಾತ್ರ ಬೇರೆ ಯಾರೇ ಆಗಲಿ ನಿಮ್ಮ ಪಾಸ್ವರ್ಡ್ ಸಿಕ್ಕರೂ ಕೂಡ ಲಾಗಿನ್ ಆಗೋದಕ್ಕೆ ಸಾಧ್ಯ. ಅದರಿಂದ ನೀವು ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಅಂತ ಕೊಟ್ಬಿಟ್ಟು ನೀವು ಇಲ್ಲಿ ಸೆಂಡ್ ಅಂತ ಕೊಡಿ. ನಂತರ ನಿಮ್ಮ ಒಂದು ನಂಬರ್ಗೆ ಒಂದು OTP ನಂಬರ್ ಬರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ನಂತರ ನೆಕ್ಸ್ಟ್ ಅಂತ ಕೊಡಿ. ಕೊಟ್ಟ ನಂತರ ನೀವಿಲ್ಲಿ ನೋಡ್ಬೋದು ನಿಮ್ಮ ಒಂದು 2-ಸ್ಟೆಪ್ ವೆರಿಫಿಕೇಷನ್ ಏನಿದೆ ಅದು ಸಕ್ಸಸ್ ಆಗಿದೆ. ನಂತರ ನೀವಿಲ್ಲಿ ಟರ್ನ್ ಆನ್ ಅಂತ ಕೊಡ್ಬೋದು. ನೀವು ಇಲ್ಲಿ ನೋಡ್ಬೋದು ವೆರಿಫೈಡ್ ಅಂತ ಬಂದಿದೆ. ಅಂದರೆ 2-ಸ್ಟೆಪ್ ವೆರಿಫಿಕೇಷನ್ ಸಕ್ಸಸ್ ಆಗಿದೆ. ಇನ್ಮೇಲೆ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಬೇರೆ ಯಾರೇನೆ ಬೇರೆ ಯಾರಾದ್ರೂ ಬೇರೆ ಒಂದು ಕಂಪ್ಯೂಟರ್ಲಾಗಲಿ ಅಥವಾ ಮೊಬೈಲಲ್ಲಾಗಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡೋದು ಪಾಸ್ವರ್ಡ್ ಸಿಕ್ಕಿದ್ರು ಕೂಡ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಲಾಗಿನ್ ಆದ ತಕ್ಷಣ ನಿಮಗೆ ಅವ್ರು ಲಾಗಿನ್ ಆಗಲ್ಲ. ಅಂದರೆ ಆ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ ನಿಮ್ಮ ನಂಬರ್ಗೆ. ಈ ಒಂದು OTPನ ಅಲ್ಲೇ ಆ್ಯಡ್ ಮಾಡಿದ್ರೆ ಮಾತ್ರ ಅವರು ಲಾಗಿನ್ ಆಗೋಕ್ಕೆ ಸಾಧ್ಯ. ಹೀಗಾಗಿ ನಿಮ್ಮ ಒಂದು ಜಿಮೇಲ್ನ ಕಂಪ್ಲೀಟ್ ಸೇಫ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ಈ ವಿಡಿಯೋನ ಇಷ್ಟಪಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವ್ರಿಗೂ ಈ ಒಂದು ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.